హాయ్ హలో నమస్తే, వెల్కమ్ వెల్కమ్ బ్యాక్ టు మై ఛానల్. ఏం మాట్లాడతాయిదిని అంత విచార మాట్లాడతాయిరా? హౌదు, ఏనంద్రె అన్నన్ మనెల్లి నవగ్రహ పూజె ಮತ್ತೆ ನಾಗಮಂಡಲ ಮತ್ತೆ ಮಹಾಮೃತ್ಯುಂಜಯ ಹೋಮ ಅಂತ ಹೇಳಿ ಪೂಜೆ ಇಟ್ಕೊಂಡಿದ್ರು. ಹಾಗಾಗಿ ಇವರು ನಮ್ಮ ಕಡೆ ಎಲ್ಲ ನಾವು ಸ್ವಾಮಿಯರು ಅಂತ ಕರಿತೀವಿ, ನೀವು ಗುರುಗಳು ಅಂತ ಹೇಳ್ತಾರೆ. ಅವರು ಮಂಡಲ ಈ ನಾಗಮಂಡಲ ಹಾಕಬೇಕಾದ್ರೆ ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂದರು, ಒಳ್ಳೆಯದಾಗುತ್ತೆ ಮಾಡಿದರೆ ಅಂತ ಹೇಳಿದ್ರಲ್ಲ, ನಮಗೂ ಯಾವುದಾದ್ರೂ ದೋಷ ಏನಾದರೂ ಇದ್ದರೆ ಕಡಿಮೆ ಆಗುತ್ತೆ ಅಂತ. ಸೊ ನಾನು ಕೂಡ ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಈ ಮಂಡಲ ರೆಡಿ ಮಾಡೋಕ್ಕೆ. ಹೌದು ನೋಡಿ, ಮಂಡಲ ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇತ್ತು, ನಾಗಮಂಡಲ ತುಂಬ ಚೆನ್ನಾಗೇ ರೆಡಿ ಮಾಡಿದರು. ಅವ್ರು ಹೇಗೆ ಹೇಳಿದರು ಆಗ ರಂಗೋಲಿ ಹಾಕ್ತಾ ಬಂದೆ. ಸೊ ಪೂಜೆಗೆ ಫಸ್ಟ್ ರೆಡಿ ಮಾಡಿಕೊಂಡ್ವಿ, ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ರೆ ಬೇಗನೆ ಪೂಜೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ, ರೆಡಿ ಮಾಡಿಬಿಡೋಣ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರ ಜೊತೆ ನಾನು ಕೂಡ ಸ್ವಲ್ಪ, ನಮಗೂ ಯಾವುದಾದ್ರೂ ದೋಷಗಳಾಗಲಿ ಅಥವಾ ಯಾವುದಾದ್ರೂ ಇರ್ತಾವಲ್ಲ, ಈಗಾಗಿಲ್ಲ ಅಂದರೂ ಯಾವುದೋ ಯಾವ್ಯಾವ ಜನ್ಮದ್ದು ಇರ್ತಾವೋ ಅಂತ ಹೇಳ್ತಾರಲ್ಲ, ನಾವು ಮಾಡದೇ ಇದ್ರೂ ನಮ್ಮ ಹಿರಿಯರು ಮಾಡಿರೋ ಕರ್ಮಫಲಗಳು ಅವು ಇವು ನಾವು ಮಾಡಿರ್ತೀವಿ, ಅವು ಕೂಡ ನಿವಾರಣೆ ಆಗಲಿ ಅಂಥೇಳಿ ಒಂದು ಸ್ವಲ್ಪ ಅವ್ರ ಜೊತೆ ಕೈ ಜೋಡಿಸಿದೆ. ಫೈನಲಿ ಕುಂಡ್ಲ ಎಲ್ಲ ರೆಡಿ ಆಗ್ತಾ ಬಂತು. ನೋಡಿ ಇದು ಕುಂಡ್ಲಕ್ಕೆ ರೆಡಿ ಆಗ್ತಾಯಿದೆ, ಅದ್ರ ಪಕ್ಕದಲ್ಲಿ ನವಗ್ರಹಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಇದೆಲ್ಲ ಆದಮೇಲೆ ಮೃತ್ಯುಂಜಯ ಹೋಮ ಅಂತ ಹೇಳಿ ಹೋಮ ಕೂಡ ಮಾಡ್ತಾರೆ. ಫುಲ್ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನಿಮಗೇನೆ. ಸೊ ಯಾವ ಥರ ಎಲ್ಲ ಪೂಜೆ ಮಾಡಿಸಿದ್ರು ಅಂಥೇಳಿ, ಈ ನವಗ್ರಹ ಮಾಡಿಸೋದ್ರಿಂದ ಎಲ್ಲ ಒಳ್ಳೆ ನವಗ್ರಹಗಳು ಅಂದರೆ ಒಂದೊಂದು ಗ್ರಹಗಳಿಂದ ಒಂದೊಂದು ಅಂತ ಹೇಳಿ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಆಗ್ರಹಗಳನ್ನು ಪೂಜೆ ಮಾಡಿಬಿಟ್ರೆ ಒಳ್ಳೆಯದು ಅಂತಾರೆ. ಹಾಗಾಗಿ ಸ್ವಲ್ಪ ಅಣ್ಣನ ಹೆಲ್ತ್ ಸರಿ ಇರಲಿಲ್ಲ ಅಂಥೇಳಿ ನವಗ್ರಹ ಹೋಮ ಮಾಡಿಸಿದರು. ನೋಡಿ ಫೈನಲ್ಲಿ ರೆಡಿ ಆಯಿತು. ಪಕ್ಕದಲ್ಲೇ ನವಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನವಗ್ರಹಗಳು ತುಂಬ ಚೆನ್ನಾಗಾಗಿತ್ತು, ಎಲ್ಲ ಫೈನಲ್ಲಾಗಿ ಪೂಜೆ ಎಲ್ಲ ಮಾಡಿದ್ಮೇಲೆ ತುಂಬ ತುಂಬ ಅಂದರೆ ತುಂಬಾ ಥರ ಖುಷಿಯಾಯಿತು. ಪೂಜೆ ಎಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡಿದರು. ಮಾಡಿಸೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ಹೇಳಿ ಸೈಡಲ್ಲಿರೋ ರಂಗೋಲಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಅಲ್ಲೆಲ್ಲ ನಿಂತ್ಕೊಂಡ್ರೂ ಪೂಜೆ ಮಾಡಿಸ್ಬೇಕಾದ್ರೆ ಏನೂ ಆಗಲ್ಲ ಅಂಥೇಳಿ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಕೊಂಡ್ವಿ. ನೋಡಿ ನವಗ್ರಹಗಳು ಈ ಕಡೆ ಮನೆ ಕರೆಂಟ್ ಒಂದು ಹೋಗ್ಬಿಡ್ತಾ ಟೈಮಲ್ಲಿ ಸ್ವಲ್ಪ ಕತ್ಲ ಅನಿಸ್ತಿದೆ.
ಭಜ ದುಃಖ ವಿನಾಶಕ ಲಿಂಗ. ಚೆನ್ನಾಗಿತ್ತು ಪೂಜೆ ಮಾತ್ರ. ಓಂ ಕಾಳಿದಾಯ ಸ್ವಾಹ, ಸತ್ರಣಾಯ ಸ್ವಾಹ, ನಾರಾಯಣವಾನಯ ಸ್ವಾಹ, ನಾರಾಯಣವಾನಯ ಸ್ವಾಹ, ವಾಮಾಸುಕಯ ಸ್ವಾಹ, ಜಗಜರಾಯ ಸ್ವಾಹ, ಸರ್ಪಾಯ ಸ್ವಾಹ, ಮಹಾವಿಷಾಯ ಸ್ವಾಹ, ಭೈರವದಾಯ ಸ್ವಾಹ, ಓಂ ಶತ್ರುವೇ ಸ್ವಾಹ, ಧನಂಜಯ ಸ್ವಾಹ, ಓಂ ಕರ್ಕೋಟಕಾಯ ಸ್ವಾಹ, ಓಂ ಕಾಳಿಕಾಯಗಾಯ ಸ್ವಾಹ, ಕಾಲಗೂಡ ವಿಷಪ್ರಭುವೇ ಸ್ವಾಹ, ಭಾರದವೇಯ ಸ್ವಾಹ, ಮಹಾತ್ಮನೇ ಸ್ವಾಹ, ಜಗಬಾಲಾಯ ಸ್ವಾಹ, ಉಮೇದರಾಯ ಸ್ವಾಹ, ಕಪಿಲಾಯ ಸ್ವಾಹ, ಕಂಬಳಾಯ ಸ್ವಾಹ, ವ್ಯಾತುದಾನಾಯ ಸ್ವಾಹ, ಓಂ ಸರ್ಪೇಭ್ಯ ಸ್ವಾಹ, ಆಶ್ಲೇಷಾಯ ಸ್ವಾಹ, ಓಂ ದಂತಕುಬ್ಬೇಯ ಸ್ವಾಹ, ಉಮಾಸವೇ ಸ್ವಾಹ, ಓಂ ಅಭಿಭುವೇ ಸ್ವಾಹ, ಮಧಿಪದಯ ಸ್ವಾಹ, ಶಿವಾಂಪತಯ ಸ್ವಾಹ, ಚಾಕ್ಷುಷಾಯ ಸ್ವಾಹ, ಓಂ ರಾಜ್ಞಾಯ ಸ್ವಾಹ, ವಿರಜ್ಞಾಯ ಸ್ವಾಹ, ಓಂ ಸಾಮ್ರಜ್ಞಾಯ ಸ್ವಾಹ, ಸ್ವರಾಜ್ಞ ಸ್ವಾಹ, ಓಂ ಶೇಷಾಯ ಸ್ವಾಹ, ಓಂ ಸೂರ್ಯಾಯ ಸ್ವಾಹ, ಚಂದ್ರಮಸೇ ಸ್ವಾಹ, ಓಂ ಜ್ಯೋತಿಷ್ಯೇ ಸ್ವಾಹ, ಓಂ ಕಲ್ಯಾಣಾಯ ಸ್ವಾಹ, ಓಂ ಸರ್ಪರ ಸ್ವಾಹ, ಓಂ ಉಪವಿತೆ ಸ್ವಾಹ, ಓಂ ಶಿಖಾಯ ಶೌಚ ಸ್ವಾಹ, ನೇಷ್ಟಾಯ ಸ್ವಾಹ, ಪೋತಾರ ಸ್ವಾಹ, ಓಂ ಸುಬ್ರಹ್ಮಣ್ಯ ಸ್ವಾಹ, ಉಮೃದಾಯ ಸ್ವಾಹ, ಓಂ ಶಾಂತಾಯ ಸ್ವಾಹ, ವರ್ಣಾಯ ಸ್ವಾಹ, ಅಗ್ನಿಂದ್ರಾಯ ಸ್ವಾಹ, ಓಂ ದೇವತಾಯ ಸ್ವಾಹ, ನಾಗಮಂಡಲಾಯ ಸ್ವಾಹ, ಐರಾವತಾಯ ಸ್ವಾಹ, ಕರ್ಕಾಟಕಾಯ ಸ್ವಾಹ, ಸುಬ್ರಹ್ಮಣ್ಯಾಯ ಸ್ವಾಹ, ನಾಗರಾಜಾಯ ಸ್ವಾಹ, ಕಾರ್ತಿಕೇಯಾಯ ಸ್ವಾಹ, ಆಶ್ಲೇಷ ದೇವಾಯ ಸ್ವಾಹ, ಓಂ ಸರ್ಪಾಯ ಸ್ವಾಹ, ಸರ್ಪರಾಜಾಯ ಸ್ವಾಹ, ಐರಾವತಾಯ ಸ್ವಾಹ, ನಾಗಾಯ ಸ್ವಾಹ, ಕಾಳಿಕಾಯ ಸ್ವಾಹ, ಮಧುರೂಪಾಯ ಸ್ವಾಹ, ಹರ ಹೋ ಒಂದ್ರ ಎಲ್ಲಿಂದ ಮಾಡ್ಕೊಂಡು ಹೋಗ್ಬೇಕು, ಒಂದ್ರ ಎಲ್ಲಿಂದ ಮಾಡ್ಕೊಂಡು, ಎಲ್ಲಿಂದ ಓಂ ವಾಸಕೇತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಆಶ್ಲೇಷಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ತಕ್ಷಕಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಐರಾವತಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಧನಂಜಯಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಕರ್ಕಾಟಕಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ವ್ಯಾತೋದಾನಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಮಹಾನಾಗಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಕಾಳಿಕಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಅನಂತನಾಗಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಸರ್ಪೇಭ್ಯಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಅನಂತಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ವಿಷ್ಣು ಪಾದಶ್ರೇಯಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ತಕ್ಷಕಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ವಾಸಕೇತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಶಂಖಪಾಲಕಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಪದ್ಮನಾಭಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಮಹಾಪದ್ಮಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಗುಳೇಕಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಕಾಲಕಂಠಾಯಿತ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಅನೇಕ ಮುಖಾಯ ಗಂಬಲಿ ಗಂಬಲಿ ಶ್ಯಾಮಿ, ಗಂಬಲಿ ಗಂಬಲಿ ಶ್ಯಾಮಿ, ಓಂ ಸರ್ಪರಾಜ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಕಾಳಕಾಯ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಸಹಸ್ರಗಣಾಯ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಯಜ್ಞಪತಯೇ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಕಾಲಕೂಟ ವಿಷಪ್ರಭವೇ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಆದಿಶೇಷಾಯ ಗಂಬಲಿ ಗಂಬಲಿ ಶ್ಯಾಮಿ, ಓಂ ಶಂಖಪಾಲಕಾಯ ಗಣಪತಿ ಶಿವ ಹರ ಹರ ಮಹಾದೇವ, ಓಂ ನಾಗರಾಜಾಯ ವಿದ್ಮಹೇ ಬರ್ರಿ ದಿವ್ಯಜ್ಯೋತಿರ್ದೀಪಂ ದರ್ಶಯಾಮಿ, ನಾಗರಾಜಾಯ ವಿದ್ಮಹೇ ಸುಬ್ರಹ್ಮಣ್ಯಾಯ ವಿದ್ಮಹೇ ದಯಾಮಿ ನೈವಿದ್ಯಾಂತರೇ ಶ್ರೀ ಸ್ವಾಹಂ ಭದ್ರ.
ಶತಾಯು ಪುರುಷಶ್ಚ ಜಿತೇಂದ್ರಿಯಶ್ಚೇಂದ್ರಿಯಪ್ರತಿಷ್ಠತೆ ಧನಂ ಧಾನ್ಯಂ ಸತ್ಪುಷ್ಟಲಾಭಂ ಸಮಸ್ತರಂ ದೀರ್ಘಾಯುಃ ಸಂತ್ವಾ ಸಿಂಚಾಮೃತ ಫಲಂ ಪ್ರದದಾತಿ ಧನಂ ಪ್ರಯಶ್ಚ ಮೇ ಓಂ. ಈಗ ಮೃತ್ಯುಂಜಯ ಮಹಾಮೃತ್ಯುಂಜಯ ಹೋಮ ಅಂತ ಹೇಳಿ ಇದು ಮಾಡಿಸೋದ್ರಿಂದ ಗೊತ್ತಲ್ಲ, ಹಾಗಾಗಿ ಮಹಾಮೃತ್ಯುಂಜಯ ಹೋಮಕ್ಕೆ ಎಲ್ಲ ಹೋಮಕ್ಕೆ ರೆಡಿ ಮಾಡ್ಕೊತಾ ಇದ್ರು. ಹೋಮ ಅಂತ ಕೂತ್ಕೊಂಡ್ರೆ ಅದು ಎಲ್ಲರಿಗೂ ಒಳ್ಳೇದಾಗುತ್ತೆ ನೋಡಿ, ಹಾಗಾಗಿ ಹೋಮ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ರು. ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾವ ಥರ ಹೋಮ ಎಲ್ಲ ಮಾಡಿದರು ಅಂತ ಹೇಳಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಕೂಡ ಮಾಡಿ, ಹಾಗೆ ಯಾರಾದರೂ ಹೊಸಬ್ರು ಇದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಅವ್ರು ಹೇಳ್ತಾಯಿದ್ರು ಮುಂದೆ ಬನ್ನಿ ಮುಂದೆ ಬನ್ನಿ ಅಂತ, ನಾನು ಹೋಗಿಯೆಲ್ಲ ಬರುತ್ತಿಲ್ಲ ಅಂತೇಳಿ ಹಿಂದ್ ಕಡೆಯೇ ಕೂತ್ಕೊಂಡಿದ್ದೆ, ಇಲ್ಲಿ ಕೂಡ್ಬೋದು ಅಂತ ಕೇಳಲಿಕ್ಕೆ ಹೇಳ್ತಾ ಇದ್ರು. ಅಗ್ನಿ ಪ್ರತಿಷ್ಠಾಪಯ ಪಾಣಿ ಮಂತ್ರಂ ಪವಿತ್ರಂ ಕರ್ಪೂರ ಗೌರಂ ಕರ್ಣ ಗಂಟಿ ಬಸ್ ಕರ್ಪೂರ ಗೌರಂ ಕರ್ಣ ಅವತಾರಂ ಸಂಸಾರ ಸಾರಂ ಸಂಸಾರ ಸಾರಂ ಭಜಗೇಂದ್ರ ಹಾರಂ ಪ್ರತಿಷ್ಠಾಪತಿ ಪಾಣಿ ಮಂತ್ರಂ ಪವಿತ್ರಂ ಕಲ್ಪಕೋಶ ಹ್ಮ್
ಯೋ ವೇದ ಬ್ರಹ್ಮಣ ವೇದ ಅಮೃತೇನ ವೃತಾಂ ಪುರಿಂ ತಸ್ಮೈ ಬ್ರಹ್ಮ ಚ ಬ್ರಹ್ಮ ಚ ಆಯೋ ಕೀರ್ತಂ ಪ್ರಜಾಂ ದದೋ ಓಂ ದ್ರವ್ಯ ಶುದ್ಧಾರ್ಥಂ ಆತ್ಮ ಶುದ್ಧಾರ್ಥಂ ಸ್ಥಳ ಶುದ್ಧಾರ್ಥಂ ಓಂ ದ್ರವ್ಯ ಶುದ್ಧಾರ್ಥಂ ಆತ್ಮ ಶುದ್ಧಾರ್ಥಂ ಸ್ಥಳ ಶುದ್ಧಾರ್ಥಂ ಓಂ ದ್ರವ್ಯ ಶುದ್ಧಾರ್ಥಂ ಆತ್ಮ ಶುದ್ಧಾರ್ಥಂ ಸ್ಥಳ ಶುದ್ಧಾರ್ಥಂ ಹೋಮ ಹವನ ಮಾಡೋದ್ರಿಂದ ಆರೋಗ್ಯ ವೃದ್ಧಿ ಆಗ್ತದೆ, ರೋಗ ರುಜಿನಗಳು ದೂರ ಆಗ್ತವೆ, ಬರ್ತಕ್ಕಂತ ರೋಗ ರುಜಿನ ಬರೋದಿಲ್ಲ, ವಿವಾಹ ಸಂತಾನ ಸಕಲ ಅಷ್ಟೈಶ್ವರ್ಯಗಳು ಆರೋಗ್ಯ ನೌಕರಿ ಎಲ್ಲವೂ ಪ್ರಾಪ್ತಿ ಆಗ್ತದೆ, ದೈವ ಬಲ ಗುರು ಬಲ ಗ್ರಹ ಬಲ ಪ್ರಾಪ್ತಿ ಆಗ್ತದೆ, ಇದರಿಂದ ಸಕಲ ಕಷ್ಟಗಳು ದೂರವಾಗಿ ಸುಖ ಶಾಂತಿ ನೆಮ್ಮದಿ ಲಭಿಸ್ತೈತಿ ಮನೆಯಲ್ಲಿ ಅಂತ ಹೇಳ್ತಾ ಬಂದಂತ ನಿಮಗೆ ಎಲ್ಲರಿಗೂ ಒಳ್ಳೇದಾಗ್ತದೆ. ಹೋಮ ಹವನ ಮಾಡಿ ಸ್ವಾಹ ಅಂದ್ರೆ ಇಷ್ಟ ಆಗ್ತದೆ. ಹರಹ ಓಂ ಗಣನಾನ್ವಾ ಗಣಪತಿ ಕುಂಭಾವಹೇ ಕವಿಂ ಕವೀನಾಮುಪಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದಾನ ಶೃಣ್ವನ್ ಹೋದೆ ವಿಶೇಷ ಸಾಧನಂ ಚ ಸ್ವಾಹ ಗಣನಾನ್ವಾ ಗಣಪತಿ ಕುಂಭಾವಹೇ ಕವಿಂ ಕವೀನಾಮುಪಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಬ್ರಹ್ಮಣಸ್ಪದಾನ ಶೃಣ್ವನ್ ಹೋದೆ ವಿಶೇಷ ಸಾಧನಂ ಚ ಸ್ವಾಹ ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಗ್ರ ನಿರ್ವಿಘ್ನ ಕುರು ಮೇ ದೇವ ಸರ್ವಕಾರ್ಯು ಸರ್ವದಾಯ ಸ್ವಾಹ ಸ್ವಾಹ ಅಂದ್ರೆ ನೀವು ಹೇಳಬೇಕು ಸ್ವಾಹ ಅಂತ ಗಣಾಂಬಿಕಾಯ ಸ್ವಾಹ ಬ್ರಹ್ಮಣ ಬ್ರಹ್ಮಣಸ್ಪದಾನ ಶೃಣ್ವನ್ ಹೋದ ವಿಶೇಷ ಸಾಧನಂ ಚ ಸ್ವಾಹ ವಿಘ್ನರಾಜಾಯ ನಮಃ